Hello friends, welcome back to my channel. Deepavali Habba andre namge dodda habba. Moor dina nadiyo Deepavali Habbadalli modalne dina nadiyodu Naraka Chaturdashi. Naraka Chaturdashi munchin dina nanu habbada tayarige anta baale eleyanna totadinda tandu adanna baarsitkota idini. Adu yake andre kadubanna madoke. ಕಡುಬನ್ನು ನಾವು ಗೋವೆಕಾಯಿ ಅಂದರೆ ಸಿಹಿ ಕುಂಬಳಕಾಯಿಯಿಂದ ಮಾಡ್ತೀವಿ ಈ ಸಿಹಿ ಕುಂಬಳಕಾಯಿಗೆ ನಾವು ಗೋವೆಕಾಯಿ ಅಂತ ಕರಿತೀವಿ ಗೋವೆಕಾಯಿ ಸಿಹಿ ಕುಂಬಳಕಾಯಿ ಹಾಗೆ ಚೀನಿಕಾಯಿ ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಆ ಪ್ರದೇಶದ ಜನ ಕರೀತಾರೆ ಇಲ್ಲಿ ನಾವು ಕರೆಯೋದು ಗೋವೆಕಾಯಿ ಅಂತ ದೊಡ್ಡ ಹಬ್ಬ ಅಂತ ಕರೆಯೋ ಈ ದೀಪಾವಳಿ ಹಬ್ಬ ಗೋವಿನ ಹಬ್ಬ ಅಂತಲೂ ಕರಿತೀವಿ ನಾವು ಗೋವಿನ ಹಬ್ಬ ಅಂದರೆ ಇಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಮಲೆನಾಡಲ್ಲಿ ಅಡಿಕೆ ತೋಟ ಆ ಥರ ಒಂದು ಕೃಷಿ ಪ್ರಧಾನವಾಗಿರೋದ್ರಿಂದ ಪ್ರತಿ ಮನೆಯಲ್ಲೂ ಕೂಡ ಹಸುವನ್ನು ಸಾಕಿರ್ತಾರೆ ಇತ್ತೀಚೆಗೆ ಹಸುವನ್ನು ಸಾಕೋದು ಕಡಿಮೆ ಆಗಿದೆ ಎಷ್ಟೋ ಮನೆಗಳಲ್ಲಿ ಇದು ಗೋವಿನ ಹಬ್ಬ ಅಂತಲೇ ಕರಿತೀವಿ ಹಸುವಿನ ಹಬ್ಬ ಅಂತಲೇ ಕರಿತೀವಿ ಆ ಹಸುವಿಗೆ ಈಗ ಒಂದು ಕಡುಬನ್ನು ಮಾಡಿ ಕೊಡೋದು ಇಲ್ಲಿನ ಸಂಪ್ರದಾಯ ಅದಲ್ಲದೆ ದೀಪಾವಳಿ ಟೈಮಲ್ಲಿ ಗೋವೆಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ತೋಟಗಳಲ್ಲೆಲ್ಲ ಬಿಡತ್ತೆ ಈಗ ಅದರ ಸೀಸನ್ ಆಗಿರುತ್ತೆ ಅದೇ ಕಾರಣದಿಂದನೂ ಇರಬಹುದು ಮೊದಲಿಂದನೂ ಈ ಸಿಹಿ ಕುಂಬಳಕಾಯಿ ಕಡುಬನ್ನು ಮಾಡೋದು ಕಡುಬಿಗೆ ಅಂತ ಕುಂಬಳಕಾಯನ್ನು ಕಟ್ ಮಾಡಿ ಇಟ್ಕೊಂಡಾಯಿತು ದೀಪಾವಳಿ ಹಬ್ಬದ ಮತ್ತೊಂದು ಮುಖ್ಯವಾದ ಸಂಪ್ರದಾಯ ಅಂದರೆ ಇಲ್ಲಿ ಶೇಡಿ ಕೆಮ್ಮಣ್ಣನ್ನು ಮಾಡ್ತಾರೆ ಮಣೆ ಚಂಬು ಹಾಗೆ ಮಗೆಕಾಯಿ ಸೌತೆಕಾಯಿಗೆ ಕೆಮ್ಮಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡು ಅದಕ್ಕೆ ಹಚ್ಚಿ ಹಾಗೆ ಅದರ ಮೇಲೆ ಶೇಡಿಯನ್ನು ನೆನೆಸಿಟ್ಕೊಂಡು ಅದರ ಮೇಲೆ ರಂಗೋಲಿಯನ್ನು ಬಿಡಿಸೋದು ಈ ರೀತಿ ಕೆಮ್ಮಣ್ಣನ್ನು ಹಚ್ಚಲಾಗತ್ತೆ ಸಾಮಾನ್ಯವಾಗಿ ತೋಟದಲ್ಲಿ ಬೆಳೆದಿರೋ ಒಂದು ಸೌತೆಕಾಯಿ ಆಗಿರ್ಬೋದು ಮಗೆಕಾಯಿ ಆಗಿರ್ಬೋದು ಅದನ್ನೆಲ್ಲ ಒಂದು ಕೆಮ್ಮಣ್ಣನ್ನು ಹಚ್ಚಿ ಒಂದು ಶೃಂಗಾರ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ಇಲ್ಲಿ ಒಂದು ರೈತರ ಒಂದು ಸಂಪ್ರದಾಯ ಮೊದಲಿಂದನೂ ನಡ್ಕೊಂಡು ಬಂದಿದೆ ಇದಕ್ಕೆಲ್ಲ ಶೇಡಿ ಕೆಮ್ಮಣ್ಣು ಎಲ್ಲ ನಾನು ಕೂಡ ಮಾಡಿಟ್ಕೊಂಡೆ ನರಕ ಚತುರ್ದಶಿ ಮೊದಲನೇ ದಿನ ಮಣ್ಬುರೆ ಅಂತ ಕರೀತಾರೆ ಇಲ್ಲಿ ಇದಕ್ಕೆಲ್ಲ ಒಂದು ಶೇಡಿ ಕೆಮ್ಮಣ್ಣನ್ನು ಮಾಡೋ ದಿನ ಇದು ಈ ಮಣೆ ಚಂಬು ಸೌತೆಕಾಯಿ ಮಗೆಕಾಯಿ ಅಲ್ಲದೆ ಹೊಸ್ತಲು ಬಾಗಿಲಿಗೆ ಹಾಗೆ ತುಳಸಿ ಕಟ್ಟೆಗೆ ಹಾಗೆ ಕೊಟ್ಟಿಗೆಗೆ ಎಲ್ಲ ಶೇಡಿ ಕೆಮ್ಮಣ್ಣನ್ನು ಮಾಡೋದು ಇಲ್ಲಿನ ಸಂಪ್ರದಾಯ